ಬಂದುಬಿಟ್ಟು ಆಗಸ್ಟ್ 15th ವ್ಲಾಗ್. ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಧ್ಯದಲ್ಲಿ ವರ್ಮಹಾಲಕ್ಷ್ಮಿ ಫೆಸ್ಟಿವಲ್ ಇದೆಲ್ಲ ಬಂದಿರೋದ್ರಿಂದ ಅದೆಲ್ಲ ರೆಕಾರ್ಡಿಂಗ್ ಮಾಡಿ 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 ಹಾಗೆ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಒನ್ ಬೈ ಒನ್ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಆಗಸ್ಟ್ 15th ನಮ್ಮನೇಲಿ ಸ್ಪೆಷಲ್. ಯಾಕಂತಂದರೆ ಒಂದು ಇಂಡಿಪೆಂಡೆನ್ಸ್ ಡೇ, ಇನ್ನೊಂದು ನಮ್ಮ ಅತ್ತೆಯವರ ಬರ್ಡೇ. ಸೊ ಈ ಬರ್ಡೇ ಸೆಲೆಬ್ರೇಷನ್ ನಾವು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಸೊ ಅತ್ತೆ ಬರ್ಡೇ ಅಂತಲೇ ಅಲ್ಲ, ಮನೇಲಿ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಪ್ರತಿಯೊಬ್ಬರ ಮದುವೆ ದಿವಸ ಇರ್ಬೋದು ಇಲ್ಲಾಂದರೆ ಬರ್ಡೇಸ್ ಇರ್ಬೋದು ಇದನ್ನು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೇ ಮಾಡ್ತಾ ಇರ್ತೀವಿ. ಆ್ಯಂಡ್ ಈ ಸತಿ ಸ್ವಲ್ಪ ಅತ್ತೆಗೆ ಸ್ವಲ್ಪ ಬೇಜಾರಾಗಿದ್ರು ಬಿಕಾಸ್ ರೀಸೆಂಟಾಗಿ ಮಾವ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದ್ರಿಂದ ಸೊ ಅವ್ರಿಗೂ ಬೇಜಾರಿರುತ್ತೆ. ಬಟ್ ನಾವು ಮಕ್ಕಳಾಗಿರೋರು ಲೈಕ್ ಅವ್ರನ್ನ ಸಂತೋಷವಾಗಿ ಇಡೋದಕ್ಕೋಸ್ಕರನೇ ಈ ಒಂದು ಸ್ಮಾಲ್ ಸ್ಮಾಲ್ ಸೆಲೆಬ್ರೇಷನ್. ಅವ್ರಿಗೂ ಬೇಜಾರಾಗುತ್ತೆ ಬಟ್ ಸ್ವಲ್ಪ ಹೊತ್ತಾದರೂ ಮರೀತಾರೆ ಒಂದು ಆಸೆ ಅಷ್ಟೇ. ಸೊ ಅದಕ್ಕೋಸ್ಕರನೇ ಇವತ್ತು ಅತ್ತೆಗೆ ಫುಲ್ ಫೇವ್ರೇಟ್ ಆಗಿರೋ ಡಿಶಸ್ನೇ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಫೇವ್ರೇಟ್ ಬಂದುಬಿಟ್ಟು ಒಬ್ಬಟ್ಟು. ಒಬ್ಬಟ್ಟು ಅಂದರೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದೆ, ಬೇಳೆ ಎಲ್ಲ ಬೇಯಿಸಿಟ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಸೊ ಇದು ಬೇಳೆ ಬೆಂದಂಥ ನೀರು ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟು ಅದಕ್ಕೆ ಮಸಾಲೆಯನ್ನು ಹಾಕಿ ರಸಮನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಆಂಧ್ರ ಸೈಡ್ ಮಾಡುವಂಥ ಒಬ್ಬಟ್ಟು ಹೋಳಿಗೆ ರಸ ಅಂತ. ಸೊ ಅದನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ನಾನು ಡೀಟೇಲಾಗಿ ಏನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ಬಿಕಾಸ್ ಇದು ರೆಸಿಪಿ ಏನಾದರೂ ಬೇಕಂತಂದರೆ ನನಗೆ ಹೇಳಿ ನಾನು ಆಮೇಲೆ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಜಸ್ಟ್ ಹೇಗೆ ಮಾಡಿದೆ, ಯಾವ ರೀತಿ ಮ್ಯಾನೇಜ್ ಮಾಡಿದೆ ಅಂತ ಅಷ್ಟೇ ಜಸ್ಟ್ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅಷ್ಟೇ. ಸೊ ಆಗಸ್ಟ್ 15 ಬೆಳಗ್ಗೆ ಎದ್ದ ತಕ್ಷಣ ಅತ್ತೆಗೆ ಎಲ್ಲರೂ ವಿಶ್ ಮಾಡಿದ್ರು. ವಿಶ್ ಮಾಡಾದಮೇಲೆ ಎಲ್ಲರೂ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲರೂ ಗ್ಯಾದರ್ ಆದ್ವಿ ನಾವು. ಸೊ ಅತ್ತೆಗೆ ಬಂದುಬಿಟ್ಟು 3 ಜನ ಗಂಡ್ಮಕ್ಕಳು ಮತ್ತು 2 ಹೆಣ್ಮಕ್ಕಳು. ಸೊ 2 ಹೆಣ್ಮಕ್ಕಳು ಸ್ವಲ್ಪ ದೂರ ಇದ್ದಾರೆ, ಒಬ್ಬರು ಯಲಹಂಕಲ್ಲಿದ್ದಾರೆ, ಇನ್ನೊಬ್ಬರು ಬಂದು ಆಂಧ್ರಲ್ಲಿದ್ದಾರೆ. ಸೊ ಅವರಿಬ್ಬರು ಬರೋಕ್ಕಾಗಲಿಲ್ಲ, ಆದರೆ 3 ಜನ ಗಂಡ್ಮಕ್ಕಳು ಕೂಡ ಬಂದಿದ್ದರು. ಸೊ ಇಬ್ಬರು ನಾವು ಇಲ್ಲೇ ಇರೋದ್ರಿಂದ ಇನ್ನೊಬ್ಬರು ಮಾತ್ರ ಹೊರಗಡೆ ಬಾನಸ್ವಾಡಿಯಲ್ಲಿದ್ದರು. ಸೊ ಅವ್ರು ಕೂಡ ಬಂದರು. ಸೊ ಎಲ್ಲ ಬಂದಿರೋದ್ರಿಂದ ಅತ್ತೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಂತೋಷ ಆಯಿತು. ಅದರಲ್ಲೂ ಗಂಡ್ಮಕ್ಳು ಬಂದುಬಿಟ್ಟಿದ್ದಾರೆ ಅಂತಂದರೆ ನಮ್ಮ ಅತ್ತೆಗೆ ಇನ್ನೂ ಸಂತೋಷ ಜಾಸ್ತಿ. ಬಿಕಾಸ್ ತಾಯಂದಿರಿಗೆ ಆದಷ್ಟು ಗಂಡ್ಮಕ್ಳ ಮೇಲೇ ಸ್ವಲ್ಪ ಜಾಸ್ತಿ ಒಲವು ಜಾಸ್ತಿ ಇರುತ್ತೆ. ಸೊ ಅದ್ರ ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ನಾನಿಲ್ಲಿ ಮಸಾಲೆಸ್ ಎಲ್ಲ ಹಾಕಿ ಒಬ್ಬಟ್ಟು ರಸ ಇವರು ಆಂಧ್ರ ಕಡೆ ತುಂಬ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ನಾವು ಬಂದು ರಸಮ್ ಥರ ಮಾಡ್ತೀವಿ ಕರ್ನಾಟಕದವರು, ಬಟ್ ಇವ್ರು ಸ್ವಲ್ಪ ಕಾಯಿ ಎಲ್ಲ ರುಬ್ಬು ಹಾಕಿ ಮಾಡ್ತಾರೆ. ಸೊ ನಿಮ್ಗೆ ಏನಾದರೂ ಈ ರೆಸಿಪಿ ಬೇಕಂತಂದರೆ ಈ ಬ್ಲಾಗನ್ನು ಸ್ವಲ್ಪ ಸ್ಲೋ ಮಾಡ್ಕೊತ ಪಾಸ್ ಮಾಡ್ಕೊತ ನೋಡಿದ್ರೆ ನಿಮ್ಗೆ ಸ್ವಲ್ಪ ರೆಸಿಪಿ ಸಿಗುತ್ತೆ. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಾವು ಒಂದೇ ರೆಸಿಪಿ ಇಟ್ಕೊಂಡು ಟ್ರೈ ಮಾಡೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರು ಚೆಂದ ಇರುತ್ತೆ. ಸೊ ಅದರಿಂದ ಯಾವಾಗಾದರೂ ಹಬ್ಬ ದಿವಸ ಅಲ್ಲದೆ ಇದ್ರೂ ನಾರ್ಮಲ್ ಡೇಸಲ್ಲಿ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು ರಸ. ಸೊ ಅತ್ತೆಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅಂದ್ಕೊಂಡಿರಲಿಲ್ಲ ನಾವು ಇದೆಲ್ಲ ಮಾಡ್ತಿದ್ದೀವಿ ಅಂತ. ಅತ್ತೆ ಬೆಳಗ್ಗೆ ಎದ್ದ ತಕ್ಷಣ ಏನು ಅಡುಗೆ ಮನೆಯಲ್ಲಿ ತುಂಬ ಬ್ಯುಸಿ ಆಗಿದ್ದಾಳಲ್ಲ ಅಂದ್ಬಿಟ್ಟು ಸ್ವಲ್ಪ ಡೌಟ್ ಇತ್ತು. ಬಟ್ ಅವ್ರಿಗೋಸ್ಕರ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರಲಿಲ್ಲ ಅತ್ತೆ. ಇವಾಗ ಹೋಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೋಳಿಗೆನ ಮಾಡೋದಕ್ಕೆ ಪ್ಯಾನ್ ಇಟ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಹೂರ್ಣ ಏನಿದೆ ಹೂರ್ಣಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕೊಬ್ಬರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೈದಾ ಹಿಟ್ಟನ್ನು ನಾರಿನ ರೀತಿ ಚೆನ್ನಾಗಿ ತೀಡ್ಕೊಂಡು ಅದನ್ನು ಆಲ್ಮೋಸ್ಟ್ ನಾನು 5 hours ಸ್ವಲ್ಪ ನೆನೆಯಕ್ಕೆ ಇಟ್ಟಿದ್ದೆ. ಸೊ ಅದರಿಂದ ನಿಮಗೆ ನಾರಾಂಶ ಸಿಗುತ್ತೆ ಅಂದ್ಬಿಟ್ಟು. ಸೊ ಒಂಥರ ಎಲಾಸ್ಟಿಕ್ ಆಗಿ ಸಿಗುತ್ತೆ ನಿಮಗೆ. ಸೊ ಅದು ಆ ಥರ ಇದ್ರೇ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಒಬ್ಬಟ್ಟನ್ನು ತರ್ತಾ ಹೋಗ್ತಾ ಇದ್ದೀನಿ. ಸೊ ಕೆಲವ್ರು ಏನು ಮಾಡ್ತಾರೆ, ಈಗ ಆ ಪೇಪರ್ ಮೇಲೆ ಒಬ್ಬಟ್ಟು ಹಾಕಿದ ನಂತರ, ಹೋಳಿಗೆ ಹಾಕಿದ ನಂತರ ಅದ್ರ ಮೇಲೆ ಇನ್ನೊಂದು ಪೇಪರ್ ಇಟ್ಕೊಂಡು ಹೀಗೆ ತೆಳುವಾಗಿ ಸವ್ರ್ಕೊಂತ ಹೋಗ್ತಾರೆ. ಆ ರೀತಿಯೂ ಮಾಡ್ಬೋದು, ಈ ರೀತಿಯೂ ಮಾಡ್ಬೋದು. ಸೊ ನಾನು ಈ ರೀತಿ ಕಂಫರ್ಟ್ ಎರಡು ಕಡೆಯೂ ಮಾಡ್ತೀನಿ, ಬಟ್ ಈ ರೀತಿ ಮಾಡೋದ್ರಿಂದ ಜಾಸ್ತಿ ಕಂಫರ್ಟಬಲ್ ಅನಿಸುತ್ತೆ ನನಗೆ. ಸೊ ಈ ರೀತಿ ತಡ್ತಾ ಹೋಗ್ಬಿಟ್ಟು ಪ್ಯಾನ್ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅದು ಪ್ಯಾನ್ ಡ್ರೈ ಆಗಿರುತ್ತೆ, ಕೆಳಗಡೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಕಿತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಪ್ಯಾನ್ ಈ ಪೇಪರ್ ಮೇಲೆ ಏನು ಒಬ್ಬಟ್ಟಿನ ಆಕಾರದಲ್ಲಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಪ್ಯಾನಲ್ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಯಮ್ಮಿ ಯಮ್ಮಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು.
ನನ್ನ ವ್ಲಾಗಲ್ಲಿ ನೀವು ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಒಂದು ಗ್ಲಾಸ್ ಮೆಷರ್ಮೆಂಟ್ ತೊಗೊಂಡಿದ್ದೆ. ಸೊ ಆ ಗ್ಲಾಸ್ ಮೆಷರ್ಮೆಂಟಲ್ಲಿ 1.5 ಗ್ಲಾಸಷ್ಟು ಬೇಳೆ ಮತ್ತು 1.5 ಗ್ಲಾಸಷ್ಟು ಬೆಲ್ಲ. ನೀವು ಯಾವ ಮೆಷರ್ಮೆಂಟ್ ತೊಗೊತೀರೋ ಅದೇ ಮೆಷರ್ಮೆಂಟಲ್ಲಿ ಬೆಲ್ಲನ ಹಾಕ್ಕೊಳ್ಳಿ. ಬೇಕಿದ್ರೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ 3/4 ಗ್ಲಾಸ್ ಹಾಕ್ಕೊಳ್ಳಿ. ಅಂದರೆ 1 ಗ್ಲಾಸ್ ಬೇಳೆಗೆ 1/4 ಗ್ಲಾಸಷ್ಟು ಬೆಲ್ಲ ಹಾಕ್ಕೊಳ್ಳಿ. ಅವಾಗ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮನೇಲೆಲ್ಲ ಸ್ವೀಟ್ ಮೀಡಿಯಮ್ ತಿನ್ನೋದ್ರಿಂದ ಸೊ ನನಗೆ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ಸರಿ ಹೋಗುತ್ತೆ. ಸೊ ನಾನಿವಾಗ ಮತ್ತೆ ಇನ್ನೊಂದೆರಡು ಪ್ಯಾಟ್ರನ್ ಹೇಗೆ ಓದ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಆದಷ್ಟು ಸಿಂಪಲಾಗಿ ಡೆಕೊರೇಷನ್ ಮಾಡಿದ್ವಿ. ಆ್ಯಂಡ್ ನಾನು ಬಾವ ಮತ್ತು ನನ್ನ ಹಸ್ಬೆಂಡು, ಸೊ ಇಷ್ಟು ಜನನೂ ಸೇರಿಕೊಂಡು ಏನೋ ಒಂದು ಬೆಲೂನ್ ಡೆಕೊರೇಷನ್ ಮಾಡಿದ್ವಿ. ಆ್ಯಂಡ್ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಅಜ್ಜಿ ತಿರುಗಿ ನಾರ್ಮಲಾಗಿ ಏನನ್ಸುತ್ತೆ, ಮಕ್ಕಳು ಎಲ್ಲ ಒಂದು ಗೆಟ್ ಟುಗೆದರ್ ಆದರೆ ತುಂಬಾ ಸಂತೋಷ ಪಡ್ತಾರೆ. ಆ್ಯಂಡ್ ನನ್ನ ಮಗಳಂತೂ ಕೇಕ್ ಕಟ್ಟಿಂಗ್ ಇದ್ದ ತಕ್ಷಣ ಫುಲ್ಲು ಅವಳೇ ಕಟ್ ಮಾಡಿಬಿಟ್ಟು ಕೇಕು, ನನ್ನ ಮತ್ತೆ ಸುಮ್ಮನೆ ಕೈ ಇಟ್ಕೊಂಡಿದ್ದಷ್ಟೆ. ಸೊ ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಆಯಿತು. ಆ್ಯಂಡ್ ಅವ್ರಿಗೂ ಸ್ವಲ್ಪ ಸಂತೋಷ ಆಯಿತು. ಆ್ಯಂಡ್ ಇರುತ್ತೆ ಎಲ್ಲೋ ಒಂದು ಕಡೆ ಮಾವನ ಮಿಸ್ ಮಾಡ್ಕೊತಾನೂ ಇರ್ಬೋದು, ಆದರೆ ನಾವೆಲ್ಲರೂ ಜೊತೆ. ಸೊ ನೋಡೋಣ, ಹೀಗೆ ಆರಾಮಾಗಿ ಸಂತೋಷವಾಗಿ ಆಯುಷ್ ಆರೋಗ್ಯ ಎಲ್ಲ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಸೊ ನಾನು ಕವಿತಾ, ನಾನು ಲೈಫ್ ವ್ಲಾಗ್ ಮಾಡ್ತಾ ಇರ್ತೀನಿ, ಡೈಲಿ ರೂಟೀನ್ಸ್ ಮಾಡ್ತೀನಿ ಅಂತ ಹೇಳಿ ಲೈಫ್ ಕೂಡ ಮಾಡ್ತೀನಿ. ರೀಸೆಂಟಾಗಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಸಪೋರ್ಟ್ ಮಾಡಿ, ನನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಲೈಫ್ ತುಂಬ ಚಿಕ್ಕದು, ಸೊ ಆದಷ್ಟು ಎಷ್ಟು ದಿವಸ ಬದುಕಿರ್ತೀವೋ ಅಷ್ಟು ದಿವಸ ಆರಾಮಾಗಿ ಸಂತೋಷವಾಗಿರೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಶಾರ್ಟ್ ಆ್ಯಂಡ್ ಸ್ಲೋ ಮೋಷನ್ ವಿಡಿಯೋಸ್ ಹಾಕಿದ್ದೀನಿ. ಸೊ ಕೀಪ್ ಎಂಜಾಯಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.